गुड मॉर्निंग डियर टीचर्स नमस्कार नान हेसर अरविंद उडगीकर अंत सरकारी क्रिया प्राथमिक शाले बेळकेर बड़वणेयल्लि सहशिक्षकनागि सेवे सल्लिसुत्तिद्देने। सो इंदु नानु तमगे तावु तयारिसिदंत ओंदु 10 असाइनमेंट्गळन्नु शालेय ओंदु मुख्य शिक्षकर ब्लॉगर ऐडियल्लि हेगे वर्गायिसबहुदु एंबुदर बग्गे प्राक्टिकल आगि माहितियन्नु कोडुत्तेने। सो मोदलिगागि एनु माडबेकंद्रे ಶಾಲೆಯ ಒಂದು ಮುಖ್ಯ ಶಿಕ್ಷಕರು ತಮ್ಮ ಒಂದು ಪ್ರತ್ಯೇಕವಾದ ಒಂದು ಶಾಲಾ ಬ್ಲಾಗರ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು। ಸೊ ನಂತರ ಬ್ಲಾಗರ್ ಆ್ಯಪ್ನಲ್ಲಿ ಹೋಗಬೇಕು। ಸೊ ಬ್ಲಾಗರ್ ಆ್ಯಪ್ನಲ್ಲಿ ಹೋಗಿ ಒಂದು ಶಾಲೆಯ ಒಂದು ಬ್ಲಾಗರ್ ಆ್ಯಪಿನ ಮೇಲುಗಡೆ ರೈಟ್ ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಶಾಲೆಯ ಒಂದು ಬ್ಲಾಗರ್ ಐ ಡಿ ಕ್ರಿಯೇಟ್ ಮಾಡುವಲ್ಲಿ ಮೇಲ್ ಐ ಡಿಯನ್ನು ಕೊಡ್ತಾರಲ್ಲ, ಸೊ ಮೇಲ್ ಐ ಡಿ ಕೊಟ್ಟಿರೋ ಮೊದಲನೇ ಅಕ್ಷರ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು। ಸೊ ಪ್ರೆಸ್ ಮಾಡಿದ ನಂತರ ಈ ರೀತಿಯಾಗಿ ಆಪ್ಷನ್ಸು ಓಪನ್ ಆಗುತ್ತೆ, ಅದರಲ್ಲಿ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ತೊಗೊಳ್ಬೇಕು। ಸೊ ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ತೊಗೊಂಡ ನಂತರ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಅಲ್ಲಿ ಅವರು ಬ್ರೌಸ್ ಆಲ್ ಆರ್ಟಿಕಲ್ ಅಂತಿದೆ, ಅದನ್ನು ಪ್ರೆಸ್ ಮಾಡಬೇಕು। ಸೊ ಪ್ರೆಸ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಅಲ್ಲಿ ಏನಿರುತ್ತೆ ಅಂದರೆ ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತಿದೆ। ಸೊ ಕೆಳಗಡೆ ಏನಿದೆ ಅಂದರೆ ಗೆಟ್ ಸ್ಟಾರ್ಟೆಡ್ ವಿತ್ ಬ್ಲಾಗರ್ ಅಂತಿದೆ, ಅದನ್ನು ಪ್ರೆಸ್ ಮಾಡಬೇಕು। ಸೊ ಅದನ್ನು ಪ್ರೆಸ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಅಲ್ಲಿ ನಾಲ್ಕನೇ ಆಪ್ಷನ್ಸ್ ಇದೆ, ಆ್ಯಡ್ ಇಮೇಜಸ್ ಆ್ಯಂಡ್ ವಿಡಿಯೋಸ್ ಟು ಯುವರ್ ಬ್ಲಾಗ್ ಅಂತಿದೆ, ಅದನ್ನು ಪ್ರೆಸ್ ಮಾಡಬೇಕು। ಸೊ ಅದನ್ನು ಪ್ರೆಸ್ ಮಾಡಿದ ನಂತರ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಮಾಹಿತಿ ಓಪನ್ ಆಗುತ್ತೆ। ಸೊ ಅಲ್ಲಿ ಸ್ಕ್ರಾಲ್ ಅಪ್ ಮಾಡಬೇಕು, ಸ್ಕ್ರಾಲ್ ಅಪ್ ಮಾಡಿ ನೋಡಬೇಕು ಅಂದರೆ ಆ್ಯಡ್ ಎ ವಿಡಿಯೋ ಟು ಯುವರ್ ಬ್ಲಾಗ್ ಅಂತಿದೆ, ಅದನ್ನು ಅದ್ರ ಕೆಳಗಡೆ ಸೈನ್ ಇನ್ ಟು ಬ್ಲಾಗರ್ ಅಂತಿದೆ, ಅದನ್ನು ಪ್ರೆಸ್ ಮಾಡಬೇಕು। ಸೊ ಪ್ರೆಸ್ ಮಾಡೋಕ್ಕಂದ್ರೆ ನಮ್ಮ ಪೇಪರ್ ಓಪನ್ ಆಗುತ್ತೆ। ಸೊ ನಮ್ಮ ಪೇಪರ್ ಓಪನ್ ಆದ ನಂತರ ಏನು ಬರಬೇಕು ಅಂದರೆ ರೈಟ್ಸಲ್ಲಿ ಏನಿದೆ ಅಂದರೆ ಮೂರು ಸಮಾನಾಂತರ ಚಿಹ್ನೆಗಳಿವೆ। ಸೊ ಮೂರು ಸಮಾನಾಂತರ ಚಿಹ್ನೆಗಳನ್ನು ಏನು ಬರಬೇಕು ಅಂದರೆ ಪ್ರೆಸ್ ಮಾಡಬೇಕು। ಸೊ ಪ್ರೆಸ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಆಪ್ಷನ್ಸ್ ಓಪನ್ ಆಗುತ್ತೆ, ಅದರಲ್ಲಿ ಲೇಔಟ್ ಅಂತಿದೆ। ಸೊ ಲೇಔಟನ್ನು ನಾವು ಪ್ರೆಸ್ ಮಾಡಬೇಕು। ಸೊ ಲೇಔಟ್ ಪ್ರೆಸ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಈ ಪೇಜ್ ನೋಡ್ಕೊಟ್ರೆ ಏನು ಮಾಡ್ತಂದರೆ ಆ್ಯಡ್ ಎ ಗೆಜೆಟ್ ಅಂತಿದೆ, ಸೈಡ್ ಬಾರ್ ಅಂತಿದೆ ಮೇಲ್ಗಡೆ। ಸೊ ಅದನ್ನು ಸ್ವಲ್ಪ ಏನು ಮಾಡಬೇಕು ಲೆಫ್ಟ್ ಸೈಡ್ ಏನು ಮಾಡಬೇಕು ಡ್ರ್ಯಾಗ್ ಮಾಡಬೇಕು। ಸೊ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೆಡ್ಡರ್ ಅಂತ ಒಂದಿದೆ, ಆಮೇಲೆ ಪೇಜ್ ಲಿಸ್ಟ್ ಅಂತಿದೆ। ಸೊ ಈ ಪೇಜ್ ಲಿಸ್ಟ್ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಈ ಕಡೆ ಲೆಫ್ಟ್ ಸೈಡ್ ಏನು ಡ್ರ್ಯಾಗ್ ಮಾಡಬೇಕು, ಡ್ರ್ಯಾಗ್ ಮಾಡಿದ ನಂತರ ಏನಾಗ್ತದೆ ಅಂದರೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಬರುತ್ತೆ। ಸೊ ಪೆನ್ಸಿಲ್ ಮಾರ್ಕ್ ನಾವು ಪ್ರೆಸ್ ಮಾಡಬೇಕು, ಪೆನ್ಸಿಲ್ ಮಾರ್ಕ್ ಪ್ರೆಸ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ। ಸೊ ಇಲ್ಲೇನಿದೆ ಅಂದರೆ ಮೇಲುಗಡೆ ಶೋ ಪೇಜ್ ಅಂತಿದೆ ಒಂದು, ಅದನ್ನು ಟಿಕ್ ಮಾಡಬೇಕು। ಟಿಕ್ ಮಾಡಿದ ನಂತರ ಓಕೆ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಏನಿದೆ ಕೆಳಗೆ ಆ್ಯಡ್ ಎಕ್ಸ್ಟರ್ನಲ್ ಲಿಂಕ್ ಅಂತಿದೆ, ಸೊ ಅದನ್ನು ಪ್ರೆಸ್ ಮಾಡಬೇಕು। ಸೊ ಅದನ್ನು ಪ್ರೆಸ್ ಮಾಡಿದ ನಂತರ ನ್ಯೂ ಪೇಜ್ ಅಂತ ಓಪನ್ ಆಗುತ್ತೆ ವೆಬ್ ಅಡ್ರೆಸ್ ಅಂತ। ಸೊ ಇಲ್ಲಿ ಪೇಜ್ ಟೈಟಲ್ ಅಂತಿದೆ ಅಂದರೆ ನಾವು ಯಾರ ಒಂದು ಬ್ಲಾಗರ್ ಐಡಿಯನ್ನು ನಮ್ಮ ಒಂದು ಮುಖ್ಯ ಶಿಕ್ಷಕರ ಖಾತೆಯಲ್ಲಿ ಸೇರಿಸ್ಕೊಳ್ಬೇಕಂತ ಇಚ್ಛಿಸಿದೆವೋ ಅವರ ಒಂದು ಹೆಸರು ಬರೀಬೇಕಿಲ್ಲಿ। ಸೊ ನಾನು ಎಕ್ಸಾಂಪಲ್ ಆಗಿ ಒಂದು ಹೆಸರು ಬರೀತೀನಿ, ಸಾವಿತ್ರಿ ಅಂತ। ಸೊ ನೆಕ್ಸ್ಟ್ ಕೆಳಗಡೆ ಏನಿದೆ ಅಂತಂದರೆ ವೆಬ್ ಅಡ್ರೆಸ್ ಅಂತಿದೆ ಯು ಆರ್ ಎಲ್ ಅವ್ರದ್ದು। ಸೊ ಇಲ್ಲೇನು ಮಾಡ್ಬೇಕಂದ್ರೆ ನಾವು ಅವರ ಒಂದು ಬ್ಲಾಗರ್ ಸ್ಪಾಟ್ನ ಐ ಡಿ ಏನಿದೆಲ್ಲ ಯು ಆರ್ ಎಲ್ ಐ ಡಿ ಅದನ್ನು ಟೈಪ್ ಮಾಡಿ ಏನು ಮಾಡಬೇಕು ಸೇವ್ ಮಾಡಬೇಕು। ಸೊ ಅವ್ರ ಬ್ಲಾಗರ್ ಪೋಸ್ಟ್ ಐ ಡಿ ಯಾವ ರೀತಿ ಇದೆ ಅಂದರೆ ಸಾವಿತ್ರಿ blogspot.com। ಸೊ ಈ ರೀತಿಯಾಗಿದೆ। ಸೊ ಅವರ ಒಂದು ಹೆಸರು ಮತ್ತು ಅವರ ಒಂದು ಬ್ಲಾಗರ್ ಐ ಡಿಯನ್ನು ಪೇಸ್ಟ್ ಬರೆದ ನಂತರ ಇಲ್ಲಿ ಸೇವ್ ಲಿಂಕ್ ಅಂತಿದೆ, ಸೊ ಸೇವ್ ಲಿಂಕನ್ನು ನಾವು ಪ್ರೆಸ್ ಮಾಡಬೇಕು। ಅನಂತರ ನೆಕ್ಸ್ಟ್ ಈ ಕಡೆ ಮತ್ತೆ ಒಂದು ಸೇವ್ ಇರುತ್ತೆ, ಸೊ ಅದನ್ನು ನಾವು ಸೇವ್ ಮಾಡಬೇಕು। ಸೊ ಈಗೇನಾಗ್ತಂದರೆ ನಾವು ಆ ಒಂದು ನಮ್ಮ ಮುಖ್ಯ ಶಿಕ್ಷಕರ ಖಾತೆಯಲ್ಲಿ ಆ ಶಿಕ್ಷಕರ ಒಂದು ಬ್ಲಾಗರ್ ಐ ಡಿಯನ್ನು ನಾವು ವರ್ಗಾಯಿಸಿಕೊಳ್ಳುವುದರ ಮೂಲಕ ಅವರ ಒಂದು ಎಲ್ಲ ಮಾಹಿತಿಗಳನ್ನು ನಾವು ನಮ್ಮ ಒಂದು ಶಾಲೆಯ ಒಂದು ಮುಖ್ಯ ಗುರುಗಳ ಒಂದು ಬ್ಲಾಗರ್ ಐ ಡಿಗೆ ನಾವು ತೆಗೆದುಕೊಂಡೆವು। ಸೊ ಅದನ್ನು ನೋಡುವುದು ಹೇಗೆ ಅಂತಂತಂದರೆ, ಸೊ ನೆಕ್ಸ್ಟ್ ಹೊರಗಡೆ ಬರಬೇಕು, ಹೊರಗಡೆ ಬಂದು ಸೊ ನಿಮ್ಮ ಬ್ಲಾಗರ್ ಐ ಡಿ ಇದೆಯಲ್ಲ ಶಾಲೆಯ ಒಂದು ಬ್ಲಾಗರ್ ಐ ಡಿ ಇದೆ ಅದನ್ನು ಈ ರೀತಿ ಪ್ರೆಸ್ ಮಾಡಬೇಕು। ಸೊ ಪ್ರೆಸ್ ಮಾಡಿದ ನಂತರ ಏನಿದೆ ಅಂದರೆ ಅಲ್ಲಿ ಮೇಲುಗಡೆ ಇದೆಯಲ್ಲ ಅದು ಮತ್ತು ಜಿ ಅಂತಿದೆಯಲ್ಲ ಅದು ಅದನ್ನು ಪ್ರೆಸ್ ಮಾಡಬೇಕು। ಆಮೇಲೆ ಪ್ರೆಸ್ ಮಾಡಿದ ನಂತರ ವ್ಯೂವರ್ ಬ್ಲಾಗ್ ಅಂತಿದೆ, ಸೊ ಅದನ್ನು ಪ್ರೆಸ್ ಮಾಡಿದಾಗ ಸೊ ಇಲ್ಲಿ ಬಂತು ನೋಡಿ ಸಾವಿತ್ರಿ ಅಂತಿದೆಯಲ್ಲ ಅವ್ರನ್ನ ತೊಗೊಂಡಿನಲ್ಲ ಅಲ್ಲಿ
ಓಪನ್ ಆಗುತ್ತೆ ನೋಡ್ರಿ. ಅವ್ರು ಬರೆದಂಥ ಮಾಹಿತಿ ಎಲ್ಲ ನಮ್ಮದೊಂದು ಶಾಲೆಯ ಒಂದು ಬ್ಲಾಗರ್ ಐ ಡಿಯಲ್ಲಿ ಈ ರೀತಿಯಾಗಿ ಬರುತ್ತೆ. ಥ್ಯಾಂಕ್ ಯು.